Hello students, in the last class had been explained about the photosynthetic processes that takes place in higher plants. ಯಾವ ರೀತಿಯಾಗಿ ಅಂತ ಹೇಳಿಲ್ಲ ಅಂತಂದ್ರು ನಾನು ಏನು ಹೇಳಿದ್ದೇನೆ ಅಂತಂದರೆ ದ ಫೋಟೋಸಿಂಥೆಟಿಕ್ ರಿಯಾಕ್ಷನ್ಸ್ಗಳನ್ನು ತಿಳಿಸಿದ್ದೇನೆ ಅದು ಯಾವುದು ಅಂದರೆ ದ ಟೂ ಮೇಜರ್ ರಿಯಾಕ್ಷನ್ಸ್ ದಟ್ ಈಸ್ ಸೀನ್ ಇನ್ ಫೋಟೋಸಿಂಥೋಸಿಸ್ ಅದು ಯಾವುದು ಅಂದರೆ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ವೇರ್ ದ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಪ್ರೊಡ್ಯೂಸಸ್ ದ ಎನರ್ಜಿ Right, where the solar or the light energy has been converted into chemical energy like the ATP and NADPH. Light reaction in the namage free energy gulu siktave. Aa free energy na balasikondo torque reaction alli athava light independent reaction alli athava Kelvin cycle nalli namage glucose na tayari agutte. Right, the use of these energies to make the sugar or glucose. Ill innondu vicharanu helbidtane. The light reaction takes place in the membranes of thylakoids. Idella agutte membranes of the thylakoids alagutte. Dark reaction athwa Kelvin cycle reaction elli agutte antandre it takes place in the stroma or the matrix. ಸೊ ನಾವು ಮೊದಲು ಲೈಟ್ ರಿಯಾಕ್ಷನ್ ಆರ್ ಪ್ರೈಮರಿ ಫೋಟೋಕೆಮಿಕಲ್ ರಿಯಾಕ್ಷನ್ ಆರ್ ಹಿಲ್ ರಿಯಾಕ್ಷನ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹಿಲ್ ಇನ್ 1939 ದ ಲೈಟ್ ರಿಯಾಕ್ಷನ್ ಆರ್ ಹಿಲ್ ರಿಯಾಕ್ಷನ್ ಆರ್ ದ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಕನ್ಸಿಸ್ಟ್ ಆಫ್ ಟೂ ಸ್ಟೆಪ್ಸ್ ಒಂದು ನಾನ್ ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನ್ ಮತ್ತಿನ್ನೊಂದು ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನ್ ಇದನ್ನು ಹೇಗೆ ಹೇಳ್ಬೋದು ಲೈಟ್ ರಿಯಾಕ್ಷನ್ ಕನ್ಸಿಸ್ಟ್ ಆಫ್ ಟೂ ಸ್ಟೆಪ್ಸ್ ಅಂತ ಹೇಳೋಣ ಅದು ಯಾವ್ಯಾವುದು ಅಂತಂದರೆ ಒಂದು ಎಕ್ಸೈಟೇಷನ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆ್ಯಂಡ್ ಫೋಟೋಲೈಸಿಸ್ ಆಫ್ ವಾಟರ್ ಎರಡನೇದು ಯಾವುದು Photophosphorylation, excitation of photosynthetic pigment and photolysis of water. Adu yavudu antandre photon of light photosynthetic pigments anna accessory photosynthetic pigment anna strike madadaga excite state ge bandu normal state ge barbekadre outer valence electron release agutte. ಆ ಔಟರ್ ವೆಲೆನ್ಸ್ ಎಲೆಕ್ಟ್ರಾನ್ ಏನು ರಿಲೀಸ್ ಆಯಿತು ಅದು ರಿಯಾಕ್ಷನ್ ಸೆಂಟರ್ಗೆ ಹೋಗುತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಅಸರಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳು ಎಕ್ಸೈಟ್ ಸ್ಟೇಟ್ಗೆ ಬಂದು ನಾರ್ಮಲ್ ಸ್ಟೇಟ್ಗೆ ಬರಬೇಕಾದ್ರೆ ಎಲೆಕ್ಟ್ರಾನ್ ರಿಲೀಸ್ ಆಗ್ತವೆ ಅವೆಲ್ಲ ರಿಯಾಕ್ಷನ್ ಸೆಂಟರ್ಗೆ ಬಂದು ಸೇರ್ತವೆ ಇದೆ ಅಲ್ವಾ ಎಕ್ಸೈಟೇಷನ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅದಾದ ಮೇಲೆ ಹೈಡ್ರೋಲೈಸಿಸ್ ಆಫ್ ವಾಟರ್ ಈ ಹೈಡ್ರೋಲೈಸಿಸ್ ಆಫ್ ವಾಟರ್ ಎಲ್ಲಾಗತ್ತೆ ಅಂತಂದರೆ ಫೋಟೋಸಿಸ್ಟಮ್ ಟೂನಲ್ಲಿ ನಾನ್ ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನ್ ಆಗೋ ಸಂದರ್ಭದಲ್ಲಿ ಬ್ರೇಕ್ ಡೌನ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಟು ಗಿವ್ 4 protons, 4 electrons ಮತ್ತೆ 1 molecular oxygen So that molecular oxygen has been liberated into the atmosphere. So idu modalne step. Erdenedu yavudu photophosphorylation. Yavudanna photophosphorylation antu karitave. Phosphorylation means the synthesis of ATP. Adu heng aagtide light energy anna balaskonda aagtide adrinda adana photophosphorylation antu karitave. ಆ ಫೋಟೋಪಾಸ್ಪಿರಲೈಸೇಷನ್ ಏನು ಲೈಟ್ ರಿಯಾಕ್ಷನ್ನಲ್ಲಿ ಆಗುತ್ತಲ್ಲ ಅದರಲ್ಲಿ ಎರಡು ವಿಧ ಅದು ಯಾವ್ಯಾವುದು ಒಂದು ನಾನ್ ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನ್ ಮತ್ತಿನ್ನೊಂದು ಸೈಕ್ಲಿಕ್ ಫೋಟೋಪಾಸ್ಪಿರಲೇಷನ್ ಅಂತ ಹೇಳಿ ಎರಡು ವಿಧ ಸಿ ಈಗಾಗಲೇ ಫೋಟೋಪಾಸ್ಪಿರಲೈಸೇಷನ್ನ ಡೀಟೇಲ್ ಆಗಿ ತಿಳಿಸೋಕ್ಕೂ ಮೊದಲೇ ಫೋಟೋಸಿಸ್ಟಮ್ಸ್ಗಳ ಬಗ್ಗೆ ಹೇಳಿದ್ದೇನೆ
ಫೋಟೋ ಸಿಸ್ಟಮ್ಸ್ ಅಂತಂದರೆ ಪಿಗ್ಮೆಂಟ್ ಪ್ರೋಟೀನ್ ಕಾಂಪ್ಲೆಕ್ಸಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಮೆಂಬ್ರೇನ್ ಆಫ್ ದ ಥೈಲಕಾಯ್ಡ್ಸ್ ಅಂತ. ಆ ಫೋಟೋ ಸಿಸ್ಟಮ್ಸ್ಗಳ ಕೋಆಪರೇಷನ್ ಇಂದ ಲೈಟ್ ರಿಯಾಕ್ಷನ್ ನಡೀತದೆ. ಸೊ ಅದು ನೋಡಿ, ಇವೆರಡರ ಕೋಆಪರೇಷನ್ ಅಂದರೆ ಫೋಟೋ ಸಿಸ್ಟಮ್ಸ್ಗಳಲ್ಲಿ ಎರಡು ವಿಧ, ಒಂದು ಫೋಟೋ ಸಿಸ್ಟಮ್ ಒನ್ ಮತ್ತಿನ್ನೊಂದು ಫೋಟೋ ಸಿಸ್ಟಮ್ ಟು. ಯಾವುದನ್ನು ಫೋಟೋ ಸಿಸ್ಟಮ್ ಒನ್ ಅಂತ ಕರಿತೇವೆ ಅಂತಂದರೆ ಯಾವುದರ ರಿಯಾಕ್ಷನ್ ಸೆಂಟರ್ P700 ಇರುತ್ತೋ ಅದನ್ನು. ಅಲ್ಲಿ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಫೋಟೋ ಸಿಸ್ಟಮ್ ಒನ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಆಫ್ ಅಬ್ಸರ್ವಿಂಗ್ ದ ಹೈಯರ್ ವೇವ್ ಲೆಂತ್ ವಿಚ್ ಇಸ್ ಆಫ್ ಅಬೌಟ್ 700 nm. ಯಾವುದು ಫೋಟೋ ಸಿಸ್ಟಮ್ ಟು ಅಂತ ಕರಿತೇವೆ? ಫೋಟೋ ಸಿಸ್ಟಮ್ ಟು ಈಸ್ ಎ ಪಿಗ್ಮೆಂಟ್ ಪ್ರೋಟೀನ್ ಕಾಂಪ್ಲೆಕ್ಸ್ ವೇರ್ ದ ಪಿಗ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದೆಮ್ ಅಬ್ಸರ್ವ್ಸ್ ದ ಶಾರ್ಟರ್ ವೇವ್ ಲೆಂತ್ ವಿಚ್ ಇಸ್ ಆಫ್ ಅಬೌಟ್ 680 nm. ಸೊ ಇದು ಇದನ್ನು ಆಧರಿಸಿ ಅವು ವೇವ್ ಲೆಂತ್ ಆಫ್ ಲೈಟ್ ಎಷ್ಟನ್ನು ಅಬ್ಸರ್ವ್ ಮಾಡಿಕೊಳ್ತವೆ ಅನ್ನೋದನ್ನು ಆಧರಿಸಿ ಫೋಟೋ ಸಿಸ್ಟಮ್ಸ್ಗಳಲ್ಲಿ ಎರಡು ವಿಧ, ಒಂದು ಫೋಟೋ ಸಿಸ್ಟಮ್ ಒನ್ ಮತ್ತಿನ್ನೊಂದು ಫೋಟೋ ಸಿಸ್ಟಮ್ ಟು. ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಯಾವುದನ್ನು ಆಧರಿಸಿ ಅಂತಂದರೆ ಫಸ್ಟು ಡಿಸ್ಕವರ್ ಮಾಡಿದ್ದನ್ನು ಒನ್ ಅಂಥೇಳಿ ಲೇಟರ್ ಆನ್ ಡಿಸ್ಕವರ್ಡನ್ನ ಟು ಅಂಥೇಳಿ ಮಾಡಿರೋದು. ಸೊ ಅದರಲ್ಲಿ ದಿ ಫೋಟೋ ಸಿಸ್ಟಮ್ ಒನ್ ಮತ್ತು ಫೋಟೋ ಸಿಸ್ಟಮ್ ಟು ಇವೆರಡರ ಕೋಆಪರೇಷನ್ನಲ್ಲಿ ನಡೆಯುವಂತಹ ಒಂದು ಲೈಟ್ ರಿಯಾಕ್ಷನ್ ಏನಿದೆಯೋ ಅದನ್ನು ಇಲ್ಲಿ ನಿಮಗೆ ಸ್ಕಿಮ್ಯಾಟಿಕ್ ಆಗಿ ಡಯಾಗ್ರಮ್ಯಾಟಿಕ್ ಆಗಿ ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ. ಈತ ದಿಸ್ ಈಸ್ ದ ಲೈಟ್ ಎನರ್ಜಿ ಸ್ಟ್ರೈಕ್ ಆಗ್ತಿದೆ, ಎಲೆಕ್ಟ್ರಾನು ಎಕ್ಸೈಟ್ ಸ್ಟೇಟ್ಗೆ ಬಂತು, ಅಲ್ಲಿ ಎಲೆಕ್ಟ್ರಾನ್ ಎಕ್ಸೆಪ್ಟಾರ್ಸ್ಗಳಿಂದ ಅದು ಮೂವ್ ಆಗಿ ಇಟ್ ಹ್ಯಾಸ್ ಬಿನ್ ಎಂಟರ್ಡ್ ಇನ್ ಟು ದ ಅನದರ್ ಫೋಟೋ ಸಿಸ್ಟಮ್ ದಟ್ ಈಸ್ ಫೋಟೋ ಸಿಸ್ಟಮ್ ಟು ಬೈ ದ ರಿಲೀಸ್ ಆಫ್ ATP ಮಾಲಿಕ್ಯೂಲ್ಸ್. ತಿರ್ಗಾ ಅಲ್ಲಿಗೆ ಬಂದಂಥ ಎಲೆಕ್ಟ್ರಾನ್ ಮತ್ತು ಫೋಟಾನ್ ಆಫ್ ಲೈಟ್ ಒಡೆದು ತಿರ್ಗಾ ಎಲೆಕ್ಟ್ರಾನನ್ನು ಹೈರ್ ಎನರ್ಜಿ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಆ ಹೈರ್ ಎನರ್ಜಿ ಲೆವೆಲಿಂದ ದಟ್ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಯೂಟಿಲೈಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ NADPH. ಸೊ ಇಲ್ಲಿ ವಾಟ್ PS2 ಏನಿದೆಯೋ ಫೋಟೋ ಸಿಸ್ಟಮ್ 2 ಇಂದ ಶುರುವಾಗುತ್ತಲ್ಲ, ಅಲ್ಲಿ ದ ಫೋಟೋಲೈಸಿಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್. ದ ನೆಕ್ಸ್ಟಲ್ಲಿ NADPH ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಈ ಸ್ಲೈಡ್ನಲ್ಲಿ ನಾವು ಫೋಟೋ ಸಿಸ್ಟಮ್, ಐ ಆಮ್ ಟಾಕಿಂಗ್ ಅಬೌಟ್ ದ ನಾನ್ ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನ್ ನೌ ಇನ್ ಡೀಟೇಲ್. ಸೊ ನಾನ್ ಸೈಕ್ಲಿಕ್ ಫೋಟೋಪಾಸ್ಪಿರಲೈಸೇಷನಲ್ಲಿ ದೀಸ್ ಆರ್ ಆಲ್ ದ ಫೋಟೋ ಸಿಂಥೆಟಿಕ್ ಪಿಗ್ಮೆಂಟ್ಸ್. ಇದು PS2 ಯಾಕೆ ಅಂತಂದರೆ ರಿಯಾಕ್ಷನ್ ಸೆಂಟರ್ ಈಸ್ P680. ಇದು PS1 ಬಿಕಾಸ್ ದ ರಿಯಾಕ್ಷನ್ ಸೆಂಟರ್ ಈಸ್ P700. ಇದು ಥೈಲಕಾಯ್ಡ್ ಮೆಂಬ್ರೇನು. ಸೊ ಇದು ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್. ನೋಡಿ, ದ ಫೋಟಾನ್ ಆಫ್ ಲೈಟ್ ಸ್ಟ್ರೈಕ್ ದ ಅಸರಿ ಫೋಟೋ ಸಿಂಥೆಟಿಕ್ ಪಿಗ್ಮೆಂಟ್. ಇದೇ ಮೊದಲನೇ ಸ್ಟೆಪ್ಪು, ದ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್. ಆವಾಗ ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಅಸೆಸರಿ ಫೋಟೋ ಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳೇನಿದಾವೋ ಅವುಗಳಿಂದ ರಿಯಾಕ್ಷನ್ ಸೆಂಟರ್ಗೆ ಬರುತ್ತದೆ. ಆ ರೀತಿ ರಿಯಾಕ್ಷನ್ ಸೆಂಟರ್ಗೆ ಬಂದಂಥ ಈ ಎಲೆಕ್ಟ್ರಾನ್ಸ್ಗಳಲ್ಲಿ ನಾವು ಎರಡು ಎಲೆಕ್ಟ್ರಾನ್ಸ್ಗಳನ್ನು 2 ವಾಟರ್ ಮಾಲಿಕ್ಯೂಲ್ಸ್ ಒಟ್ಟಿಗೆ ಬ್ರೇಕ್ ಆಗುತ್ತೆ ಅಂತ ಹೇಳೋದ್ರಿಂದ, ಸೊ ಇಲ್ಲಿ ನಾವು ದಟ್ ಎಲೆಕ್ಟ್ರಾನ್ಸ್ ಹ್ಯಾಸ್ ಬಿನ್ ಯೂಸ್ಡ್ ಫಾರ್ ದ ಬ್ರೇಕ್ ಡೌನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟು ಗಿವ್ ಮಾಲಿಕ್ಯುಲರ್ ಆಕ್ಸಿಜನ್, ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ದೀಸ್ ಎಲೆಕ್ಟ್ರಾನ್ಸ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಬೈ ದ ಅನ್ನೋನ್ ಕಾಂಪೌಂಡ್, ದೆನ್ ಇಟ್ ಹ್ಯಾಸ್ ಬಿನ್ ಗಾನ್ ಬ್ಯಾಕ್ ಟು ದ ಸೇಮ್ ರಿಯಾಕ್ಷನ್ ಸೆಂಟರ್. ಸೊ ಇವುಗಳಿಂದ ಮತ್ತಿಲ್ಲಿಂದೆಲ್ಲ ಬಂದಿದ್ದರಿಂದ ದೀಸ್ P680 ಹ್ಯಾಸ್ ಬಿನ್ ರೀಚ್ ಟು ಆನ್ ಹೈಯರ್ ಎನರ್ಜಿ ಲೆವೆಲ್. ಸೊ ಇಲ್ಲಿ ಪ್ರೋಟಾನ್ ಎಲ್ಲಿಗೆ ಹೋಗ್ತದೆ? ದ ಪ್ರೋಟಾನ್ ಹ್ಯಾಸ್ ಬಿನ್ ಎಂಟರ್ಡ್ ಇನ್ ಟು ದ ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್. ಅಲ್ಲಿಗೆ ಹೈಯರ್ ಎನರ್ಜಿ ಲೆವೆಲ್ಗೆ ರೀಚ್ ಆದಾಗ ಪಕ್ಕದಲ್ಲಿದ್ದಂಥ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಅಕ್ಸೆಪ್ಟಾರ್ಸ್ಗಳಿಗೆ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಬರ್ತದೆ. ಆ ರೀತಿ ಒಂದರಿಂದ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಿ ATPಯನ್ನು ಸಿಂಥಸೈಸ್ ಮಾಡ್ತದೆ. ದ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ದೆನ್ ಎಂಟರ್ಡ್ ಇನ್ ಟು ದ ರಿಯಾಕ್ಷನ್ ಸೆಂಟರ್ ಆಫ್ PS1 ದಟ್ ಈಸ್ P700.
अल्लू फोटोन आफ् लाइट एनर्जी स्ट्रईक आगे इलेक्ट्रॉन्स बंद बीड़ोद्र जो पी एस टू इंदू बंदा द पी एस वन दट इस photo system 1 in a reaction center P700 will reach to an higher energy level than it has been donated into the electron acceptors by the release of an ATP molecule and ultimately for the production of NADPH by binding NADP with the protons which was present in the matrix. This is the stroma or the matrix. This is the lumen of thylakoids. ಹೈಡ್ರೋಲೈಸಿಸ್ ಆಫ್ ವಾಟರ್ ಇಂದ ಪ್ರೋಟಾನ್ಸ್ ಏನು ಬರುತ್ತೋ ಲ್ಯೂಮಿನ್ಗೆ ಹೋಗ್ತಾ ಹೋಗ್ತದೆ. ಇಲ್ಲಿ ಸ್ಟ್ರೋಮಾದಲ್ಲಿ ಏನು ಪ್ರೋಟಾನ್ ಇತ್ತೋ ದಟ್ ಪ್ರೋಟಾನ್ ಹ್ಯಾಸ್ ಬಿನ್ ಬೈಂಡೆಡ್ ಇನ್ ಟು ದ ಎನ್ ಎ ಡಿ ಪಿ ಟು ಫಾರ್ಮ್ ಎನ್ ಎ ಡಿ ಪಿ ಹೆಚ್ ಟು. ಸೊ ಅದನ್ನೇ ಇಲ್ಲಿ ಸ್ಕಿಮ್ಯಾಟಿಕ್ ಆಗಿ ತೋರಿಸ್ತಾನೆ. ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪರಲೈಸೇಷನ್, ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪರಲೈಸೇಷನ್ ಪಿ ಎಸ್ ಟು ಇಂದ ಶುರುವಾಗ್ತದೆ. ಆಸರಿ ಫೋಟೋ ಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳೆಲ್ಲವೂ ಎಲೆಕ್ಟ್ರಾನನ್ನು ರಿಯಾಕ್ಷನ್ ಸೆಂಟರ್ಗೆ ತೊಗೊಂಡು ಬರುತ್ತೆ. ಆ ರಿಯಾಕ್ಷನ್ ಸೆಂಟರಲ್ಲಿ ಫೋಟೋಲೈಸಿಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಆಗುತ್ತೆ. ಜೊತೆಗೆ ಇಟ್ ಹ್ಯಾಸ್ ಬಿನ್ ರೀಚ್ ಟು ಆನ್ ಹೈರ್ ಎನರ್ಜಿ ಲೆವೆಲ್ ಆ್ಯಂಡ್ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಬೈ ದ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್. ದೆನ್ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇನ್ ಟು ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್ಗಳು ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಏನು ಸೀರಿಯಸ್ ಆಗಿ ಮೆಂಬ್ರೇನ್ ಆಫ್ ಥೈಲಕಾಯ್ಡ್ಸ್ಲಿದೆಯಲ್ಲ ಅವುಗಳಿಗೆ ಹೋಗೋ ಸಂದರ್ಭದಲ್ಲಿ ಎ ಟಿ ಪಿಯ ತಯಾರಿ ಆಗ್ತದೆ. ಯಾ ಎ ಟಿ ಪಿಯ ತಯಾರಿ ಹೇಗಾಗುತ್ತೆ? ಬೈ ಕೆಮಿ ಆಸ್ಮೋಟಿಕ್ ಹೈಪೋಲಿಸಿಸ್. ಹಾಗಂದ್ರೆ ಏನು ಅನ್ನೋದನ್ನು ನಾನು ಮುಂದೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾನೆ. ದೀಸ್ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇನ್ ಟು ದ ಪಿ ಎಸ್ ಒನ್ ಅದರ ರಿಯಾಕ್ಷನ್ ಸೆಂಟರ್ P700. ಸೊ ಅದು ತನ್ನ ಒಂದು ಫೋಟಾನ್ ಅಬ್ಸಾರ್ಪ್ಷನ್ ಇಂದ ಎಲೆಕ್ಟ್ರಾನ್ಸ್ ಏನು ಅಬ್ಸರ್ವ್ ಆಗುತ್ತೋ ಅದು ಮತ್ತೆ ಈ ಫೋಟೋ ಸಿಸ್ಟಮ್ ಟೂ ಇಂದ ಬಂದಂಥದ್ದು ಎರಡನ್ನೂ ಸೇರಿಸ್ಕೊಂಡಾಗ ಇಟ್ ಹ್ಯಾಸ್ ಬಿನ್ ರೀಚ್ ಟು ಇನ್ ಹೈರ್ ಎನರ್ಜಿ ಲೆವೆಲ್. ಸೊ ದನ್ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ದ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ದ್ಯಾನ್ ಇನ್ ಟು ದ ಅದರ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಅಂಡ್ ಅಲ್ಟಿಮೇಟ್ಲಿ ದಟ್ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಯೂಟಿಲೈಸ್ ಫಾರ್ ದ ಫಾರ್ಮೇಷನ್ ಆಫ್ NADPH. ಸೊ ಇಲ್ಲಿ ಫೋಟೋ ಸಿಸ್ಟಮ್ ಟೂ regains electron by splitting the water molecules leaving the oxygen gas as a byproduct. So this what how the non-cyclic photophosphorylation has been taken in the membrane of thylakoids. So how the excitation of the chlorophyll inside the photosystem well takes place, how the electron flow has been occurred in the photosystem, you can see how it has been moving from the plastoquinone, then the cyclic photophosphorylation. Cyclic photophosphorylation ಅಂತ ನಾವು ಯಾವುದನ್ನು ಕರಿತೇವೆ ಅಂತಂದರೆ ಎಕ್ಸೈಟ್ ಆಗಿ ಏನು ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೋ ಯಾ ಆ ಎಲೆಕ್ಟ್ರಾನು ಯಾವ ರಿಯಾಕ್ಷನ್ ಸೆಂಟ್ರಿಂದ ಹೊರಗೋಗುತ್ತೋ ಎ ಟಿ ಪಿಯನ್ನು ತಯಾರು ಮಾಡಿ ಸೇಮ್ ರಿಯಾಕ್ಷನ್ ಸೆಂಟ್ರಿಗೆ ಬರೋದ್ರಿಂದ ಅದನ್ನು ನಾವು ಸೈಕ್ಲಿಕ್ ಫೋಟೋ ಪಾಸ್ಪರಲೈಸೇಷನ್ ಅಂತ ಕರಿತೇವೆ. ದ ಸೈಕ್ಲಿಕ್ ಫೋಟೋ ಪಾಸ್ಪರಲೈಸೇಷನ್ ಟೇಕ್ಸ್ ಪ್ಲೇಸ್ ಒನ್ ಇನ್ ಫೋಟೋ ಸಿಸ್ಟಮ್ ಒನ್. ಫೋಟೋ ಸಿಸ್ಟಮ್ ಟೂ ಇಲ್ಲವೇ ಇಲ್ಲ, ಕೇವಲ ಫೋಟೋ ಸಿಸ್ಟಮ್ ಒನ್ನಲ್ಲಿ ಮಾತ್ರ ನಡೆಯುವಂಥದ್ದು. ಸೂರ್ಯನಿಂದ ಏನು ಫೋಟಾನ್ ಆಫ್ ಲೈಟ್ ಸ್ಟ್ರೈಕ್ ಆಗುತ್ತೋ ಎಲೆಕ್ಟ್ರಾನ್ ಎಕ್ಸ್ಪೆಲ್ ಆಗುತ್ತೆ. ಇಟ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಬೈ ದ ರಿಯಾಕ್ಷನ್ ಸೆಂಟರ್ P700. ಆವಾಗ ಇಟ್ ಹ್ಯಾಸ್ ಬಿನ್ ರೀಚ್ ಟು ಎನ್ ಹೈರ್ ಎನರ್ಜಿ ಲೆವೆಲ್ ಆ್ಯಂಡ್ ಡೊನೇಟ್ಸ್ ದ ಎಲೆಕ್ಟ್ರಾನ್ ಇನ್ ಟು ಆನ್ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್. ದೆನ್ ದ ಎಲೆಕ್ಟ್ರಾನ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ all along the electron acceptors which was present in the membrane of the thylakoids. By producing the ATP, it has been reached to the same reaction center. Hence, this type of photophosphorylation is called as the cyclic photophosphorylation. Now, the production of ATP by chemiosmotic hypothesis. ಈ ಕೆಮಿಯೋಸ್ಮೋಟಿಕ್ ಹೈಪೋಥಿಸಿಸ್
ಏನು ತಿಳಿಸ್ಕೊಡ್ತದೆ ಅಂತಂದರೆ ಹೆಂಗೆ ಎ ಟಿ ಪಿ ತಯಾರಾಗುತ್ತೆ, ಎ ಟಿ ಪಿ ಹೆಂಗೆ ತಯಾರಾಗುತ್ತೆ ಅಂತಂದರೆ ವೆನ್ ದ ವೇರಿಯೇಷನ್ ಇನ್ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಕರ್ಸ್ ಬಿಟ್ವೀನ್ ದ ಸ್ಟ್ರೋಮಾ ಆ್ಯಂಡ್ ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್, ಆವಾಗ ಈ ಕೆಮಿಹಾಸ್ಮೋಟಿಕ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಅದು ಯಾವುದು ಅಂತ ಹೇಳೋಣ. ಮೊದಲು ಥೈಲಕಾಯ್ಡ್ನ ಒಳಗೆ, ಥೈಲಕಾಯ್ಡ್ ಮೆಂಬ್ರೇನ್ನ ಒಳಗೆ ಪ್ರೋಟಾನ್ಸ್ ಹೆಂಗೆ ಹೆಚ್ಚಾಗುತ್ತೆ, ಸ್ಟ್ರೋಮಾದಲ್ಲಿ ಹೆಂಗೆ ಕಡಿಮೆ ಆಗುತ್ತೆ ಅನ್ನೋ ತಿಳ್ಕೋಬೇಕು. ಸೊ ಅಲ್ಲಿಗೆ ಕೆಮಿಆಸ್ಮೋಟಿಕ್ ಹೈಪೋಥಿಸಿಸ್ ಅನ್ನುವಂಥದ್ದು ಏನು, ವೆನ್ ದ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಈಸ್ ಡಿಫ್ರೆಂಟ್ ಇನ್ ಲ್ಯೂಮಿನ್ ಆ್ಯಂಡ್ ಸ್ಟ್ರೋಮಾ, ಯಾವಾಗ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟು ವ್ಯತ್ಯಾಸ ಆಗುತ್ತೋ, ಈಗ ಥೈಲಕಾಯ್ಡ್ ಸ್ಪೇಸ್ ಏನಿದೆಯೋ ಅಥವಾ ಮೆಮ್ರಿ ಲ್ಯೂಮಿನ್ ಆಫ್ ದ ಥೈಲಕಾಯ್ಡ್ಸಲ್ಲಿ ಈ ಪ್ರೋಟಾನ್ಸ್ಗಳ ಸಂಖ್ಯೆ ಹೆಚ್ಚಾಗಿ ಸ್ಟ್ರೋಮಾದಲ್ಲಿ ಅದರ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಡಿಫ್ಯೂಷನ್ ಆಗುವುದು ಸಾಮಾನ್ಯ ಪ್ರಕ್ರಿಯೆ. ದಟ್ ಮೀನ್ಸ್ ದ ಪ್ರೋಟಾನ್ಸ್ ಮೂವ್ ಫ್ರಮ್ ದ ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್. ಅಂದರೆ ಲ್ಯೂಮಿನ್ ಆಫ್ ದ ಥೈಲಕಾಯ್ಡ್ಸ್ ಇಂದ ಸ್ಟ್ರೋಮಾಗೆ ಪ್ರೋಟಾನ್ಸ್ಗಳು ಬರಬೇಕಾಗುತ್ತೆ. ಯಾಕೆ? ಡ್ಯೂ ಟು ದ ವೇರಿಯೇಷನ್ ಇನ್ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಆ ರೀತಿ ಬರಬೇಕು ಅಂತಂದರೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಜಾಗ ಇದೆ. ಅದ್ಯಾವುದು ಅಂತಂದರೆ ಪೋರಿನ್ ಪ್ರೋಟೀನ್ಸ್. ಅದ್ಯಾವುದು? ಅಯಾನ್ ಚಾನಲ್ಸ್ ಅಂತ ಹೇಳಿದ್ದೇವೆ, ಫೆಸಿಲಿಟೇಟೆಡ್ ಡಿಫ್ಯೂಷನ್ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದೇವೆ. ಸೊ ವೆನ್ ದೇರ್ ಈಸ್ ಎ ವೇರಿಯೇಷನ್ ಇನ್ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ದ ಪ್ರೋಟಾನ್ಸ್ ಮೂವ್ ಫ್ರಮ್ ದ ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್, ದಟ್ ಮೀನ್ಸ್ ಫ್ರಮ್ ದ ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್ ಇನ್ ಟು ದ ಸ್ಟ್ರೋಮಾ ಥ್ರೂ F1-F0 ಕಾಂಪ್ಲೆಕ್ಸ್ ಆರ್ ATP ಸಿಂಥಟೀಸ್ ಕಾಂಪ್ಲೆಕ್ಸ್ ಅಥವಾ ಅಯಾನ್ ಚಾನಲ್ಸ್. ಸೊ ಇಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಡ್ಯೂರಿಂಗ್ ದ ಮೂಮೆಂಟ್ ಆಫ್ ದಿಸ್ ಪ್ರೋಟಾನ್ಸ್ ಫ್ರಮ್ ಲ್ಯೂಮಿನ್ ಟು ಫ್ರಮ್ ದ ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್ ಟು ದ ಸ್ಟ್ರೋಮಾ through this ATP synthetase complex the certain amount of energy has been released, that energy has been utilized for binding the inorganic phosphate with ATP to give ATP, right? ADP jothe inorganic phosphate bind aagi ATP anna tayar maadlikoskara aa ondu energy yenu proton ina chalaneyinda utpatti aayito adanna balasikoltade. ಇದು ಕೆಮಿಆಸ್ಮೋಟಿಕ್ ಹೈಪೋಥಿಸಿಸ್. ಈಗ ನಮಗೆ ಗೊತ್ತಾಗಬೇಕಾಗಿರೋದು ಏನಪ್ಪ ಅಂದರೆ ಹೌ ದ ಪ್ರೋಟಾನ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಇನ್ ಸೈಡ್ ದ ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸ್ ಆ್ಯಂಡ್ ಹೌ ದ ಪ್ರೋಟಾನ್ಸ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್ ಇನ್ ದ ಸ್ಟ್ರೋಮಾ. ಹೇಳ್ತೀನಿ ನಾನು ಇಲ್ಲಿ ಪ್ರೋಟಾನ್ನ ಸಂಖ್ಯೆ ಯಾಕೆ ಹೆಚ್ಚಾಯಿತು ಲ್ಯೂಮಿನ್ ಆಫ್ ಥೈಲಕಾಯ್ಡ್ಸಲ್ಲಿ ಅಂತಂದರೆ ಫೋಟೋಲೈಸಿಸ್ ಆಫ್ ವಾಟರ್ ಆದಾಗ ಏನು ಪ್ರೋಟಾನ್ಸ್ ರಿಲೀಸ್ ಆಯಿತೋ ಅವೆಲ್ಲವೂ ಲ್ಯೂಮಿನ್ಗೆ ಬರ್ತದೆ, ರೈಟ್? ಹಾಗೆಯೇ ಕೆಲವು ಏನು ಮೆಂಬ್ರೇನ್ ಆಫ್ ಥೈಲಕಾಯ್ಡ್ಸಲ್ಲಿ ಕೆಲವು ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ಗಳು ಮಾತ್ರ ಇದ್ದು ಇನ್ನು ಕೆಲವು ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ಗಳಾಗಿರ್ತವೆ. ಆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ಗಳು ಇಲ್ಲಿ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಂಗೆ ಈ ಸ್ಟ್ರೋಮಾದಿಂದ ಪ್ರೋಟಾನ್ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡು ರಿಲೀಸ್ ಮಾಡೋದು ಮಾತ್ರ ಲ್ಯೂಮಿನ್ ಆಫ್ ದ ಥೈಲಕಾಯ್ಡ್ಸ್ಗೆ. ಸೊ ಈ ರೀತಿಯಾಗಿ ಎರಡೂ ಕಾರಣಗಳಿಂದ ಥೈಲಕಾಯ್ಡ್ ಮೆಂಬ್ರೇನ್ನಲ್ಲಿ ಏನಾಗುತ್ತೆ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸ್ಟ್ರೋಮಾದಲ್ಲಿ ಯಾಕೆ ಕಡಿಮೆ ಆಗುತ್ತೆ? ಈಗಾಗಲೇ ನಿಮಗೊಂದು ರೀಸನ್ ಸ್ಟ್ರಾಂಗ್ ಆಗಿರೋದು ಹೇಳ್ಬಿಟ್ಟಿದ್ದಾನೆ. ಅದು ಯಾವುದು ಅಂತಂದರೆ ದೇರ್ ಆರ್ ಸರ್ಟನ್ ಪ್ರೋಟಾನ್ ಅಕ್ಸೆಪ್ಟರ್ಸ್ ಇನ್ ದ ಮೆಂಬ್ರೇನ್ ಆಫ್ ದ ಥೈಲಕಾಯ್ಡ್ಸ್ ವಿಚ್ ಆರ್ ಆಲ್ವೇಸ್ ಪ್ರೆಸೆಂಟ್ ಟುವರ್ಡ್ಸ್ ದ ಸ್ಟ್ರೋಮಾ. ಸ್ಟ್ರೋಮಾ ಕಡೆಗಿದ್ದಾವೆ ಅವು, ಆದ್ದರಿಂದ ಪ್ರೋಟಾನನ್ನು ಸ್ಟ್ರೋಮಾದಿಂದ ತೆಗೆದುಕೊಳ್ತವೆ. ಸೊ ಇಲ್ಲಿಂದ ಪ್ರೋಟಾನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಸ್ಟ್ರೋಮಾದಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇಲ್ಲಿ ರಿಲೀಸ್ ಆಗೋದ್ರಿಂದ ಜಾಸ್ತಿ ಆಗುತ್ತೆ. ಆವಾಗ ನಾವೇನು ನೋಡ್ತೇವೆ, ವಿ ಸೀ ದ ವೇರಿಯೇಷನ್ ಇನ್ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಹೆನ್ಸ್ ದ ಪ್ರೋಟಾನ್ಸ್ ಫ್ರಮ್ ದ ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಟುವರ್ಡ್ಸ್ ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್
through ion channel. During this process, kinetic energy has been released. With that kinetic energy has been utilized for the synthesis of ATP. This is chemiosmotic process. The next is the dark reaction. Now the Kelvin cycle, it is also called as carbon dioxide fixation cycle. It is also called as light independent reaction, right? It is also called as C3 pathway ante helidane. So navilli ee vicharana detail aagi ಈ ಒಂದು ಸೈಕಲ್ನಿಂದ ತಿಳ್ಕೊತಾ ಬರೋಣ. ಮೊದಲನೇದಾಗಿ ಈ ಕೆಲ್ವಿನ್ ಸೈಕಲ್ ಎಲ್ಲಿ ಆಗುತ್ತೆ? ದ ಕೆಲ್ವಿನ್ ಸೈಕಲ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಟ್ರೋಮಾ ಆರ್ ದ ಮ್ಯಾಟ್ರಿಕ್ಸ್ ಆಫ್ ದ ಕ್ಲೋರೋಪ್ಲಾಸ್ಟ್. ಹೆಂಗಾಗತ್ತೆ? ಲೈಟ್ ರಿಯಾಕ್ಷನಲ್ಲಿ ಏನು ಶಕ್ತಿಯ ಉದ್ಭವ ಆಯಿತೋ, ಶಕ್ತಿ ಎನರ್ಜಿ ಫ್ರೀ ಎನರ್ಜಿ ಎಟಿಪಿ ಮತ್ತು ಎನ್ಎಡಿಪಿ ಹೆಚ್ಗಳು ಏನು ತಯಾರಾದವೋ ಅವುಗಳನ್ನು ಬಳಸಿಕೊಂಡು ಗ್ಲೂಕೋಸಿನ ತಯಾರಿ ಆಗುವುದು ಎಲ್ಲಿ ಅಂತಂದರೆ ಆಗುವುದು ಈ ಒಂದು ಸ್ಟ್ರೋಮಾ ಅಥವಾ ಮ್ಯಾಟ್ರಿಕ್ಸ್ನಲ್ಲಿ. ಈಗಾಗಲೇ ನಾವು ಅದನ್ನು ಕೆಲ್ವಿನ್ ಸೈಕಲ್, ಯಾಕೆ ಇದನ್ನು ಕೆಲ್ವಿನ್ ಸೈಕಲ್ ಅಂತ ಕರೀತೇವೆ? ಬಿಕಾಸ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ಮೆಲ್ವಿನ್ ಕೆಲ್ವಿನ್, ಆಗಲೇ ಹೇಳಿದ್ದಾನೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ C3 ಪಾತ್ವೆ. ಯಾಕೆ ಅಂತಂದರೆ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ದಟ್ ಈಸ್ ಹೊಪ್ಟೈನ್ ಹಿಯರ್ ಈಸ್ ದ 3 ಫಾಸ್ಫೋಗ್ಲಿಸರಿಕ್ ಆಸಿಡ್. ಆದ್ದರಿಂದ ನಾವು ಇದನ್ನು C3 ಪಾತ್ವೆ ಅಂತ ಕರಿತೇವೆ ಅನ್ನೋ ವಿಚಾರ ಈಗಾಗಲೇ ನಾನು ತಿಳಿಸಾಗಿದೆ. ಈಗ ಸ್ಟ್ರೋಮಾದಲ್ಲಿ ಈಗಾಗಲೇ ಒಂದು 5 ಕಾರ್ಬನ್ ಕಾಂಪೌಂಡ್ ಇದೆ. ಅದು ಯಾವುದು ಅಂತಂದರೆ ರೆಬೆಲೋಸ್, ರೈಟ್? ರೆಬೆಲೋಸ್ ಬೈಪಾಸ್ಪೇಟ್. ಈ ರೆಬೆಲೋಸ್ ಬೈಪಾಸ್ಪೇಟ್ ಏನಿದೆಯೋ 5 ಕಾರ್ಬನ್ ಕಾಂಪೌಂಡು ಈಗಾಗಲೇ ಎಲ್ಲಿದೆ? ಸ್ಟ್ರೋಮಾದಲ್ಲಿ ಇದೆ. ದಿಸ್ ರೆಬೆಲೋಸ್ ಬೈಪಾಸ್ಪೇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸರ್, ಅಥವಾ ದೀಸ್ ಫಿಕ್ಸಸ್ ದ ಕಾರ್ಬನ್ ಡೈಆಕ್ಸೈಡ್. ಈ ರೆಬೆಲೋಸ್ ಬೈಪಾಸ್ಪೇಟಿಗೆ ಕಾರ್ಬನ್ ಡೈಆಕ್ಸೈಡು ಬಂದು ಫಿಕ್ಸ್ ಆಗುತ್ತೆ ಬೈ ಎ ಪ್ರೋಸೆಸ್ ಕಾಲ್ಡ್ ಕಾರ್ಬಾಕ್ಸಿಲೇಷನ್. ಸೊ 5 ಕಾರ್ಬನ್ ಜೊತೆಗೆ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದು ಬೈಂಡ್ ಆದಾಗ ನಮಗೆ 6 ಕಾರ್ಬನ್ ಕಾಂಪೌಂಡ್ ಒಂದು ಸಿಗುತ್ತೆ. ಆ 6 ಕಾರ್ಬನ್ ಕಾಂಪೌಂಡ್ ಈಸ್ ಅನ್ ಅನ್ಸ್ಟೇಬಲ್ ಕಾಂಪೌಂಡ್. ಇಟ್ ನೆಕ್ಸ್ಟ್ ಸ್ಪ್ಲಿಟ್ಸ್ ಇನ್ ಟು 2 ಮಾಲಿಕ್ಯೂಲ್ಸ್ ಆಫ್ 3 ಕಾರ್ಬನ್ ಕಾಂಪೌಂಡ್, ದಟ್ ಈಸ್ 3 ಫಾಸ್ಫೋಗ್ಲಿಸರೇಟ್, ರೈಟ್? 3 ಫಾಸ್ಫೋಗ್ಲಿಸರೇಟ್. ದಿಸ್ 3 ಫಾಸ್ಫೋಗ್ಲಿಸರೇಟ್ ಬೈ ದ ರಿಡಕ್ಷನ್ ಪ್ರೋಸೆಸ್, ರೈಟ್, ಬೈ ದ ರಿಡಕ್ಷನ್ ಪ್ರೋಸೆಸ್ ಕನ್ವರ್ಟೆಡ್ ಇನ್ ಟು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್, ಅಥವಾ 3 ಫಾಸ್ಫೋಗ್ಲಿಸರಾಲ್ಡಿಹೈಡ್ ಆಗ್ತದೆ. ಸೊ ದಿಸ್ 3 ಫಾಸ್ಫೋಗ್ಲಿಸರಾಲ್ಡಿಹೈಡ್ ಬೈ ದ ಕಂಡೆನ್ಸೇಷನ್ ಪ್ರೋಸೆಸ್ ಕನ್ವರ್ಟ್ಸ್ ಇನ್ ಟು ಗ್ಲುಕೋಸ್ ಮಾಲಿಕ್ಯೂಲ್ಸ್. ದ ನೆಕ್ಸ್ಟ್ ಉಳಿದಂಥದ್ದು ನಾವು ಒಟ್ಟಿಗೆ 6 ಮಾಲಿಕ್ಯೂಲ್ಸಿಂದ ಕಂಟಿನ್ಯೂ ಮಾಡಿಕೊಂಡು ಬರ್ತವೆ ಇದನ್ನು. ಸೊ ಅದರಲ್ಲಿ 1 ಮಾಲಿಕ್ಯೂಲ್ಸ್, ಸೊ DHAP PGEL ಏನಾಗುತ್ತೋ ಅವುಗಳಲ್ಲಿ ಒಂದೊಂದು ಮಾಲಿಕ್ಯೂಲ್ಸು ಸೇರಿಕೊಂಡು 6 ಕಾರ್ಬನ್ ಕಾಂಪೌಂಡ್, ದಟ್ ಈಸ್ ಶುಗರ್ ಆಗುತ್ತೆ. ಇನ್ನು ಉಳಿದಂತಹ 5 ಕಾರ್ಬನ್ ಕಾಂಪೌಂಡು ದ ರೀಜನರೇಷನ್ ಆಫ್ ದ 5 ಕಾರ್ಬನ್ ಕಾಂಪೌಂಡ್ ಟೇಕ್ಸ್ ಪ್ಲೇಸ್, ದಟ್ ಈಸ್ ರೆಬೆಲೋಸ್ ಮೋನೋಫಾಸ್ಫೇಟ್. ದಿಸ್ ರೆಬೆಲೋಸ್ ಮೋನೋಫಾಸ್ಫೇಟ್ ಕನ್ವರ್ಷನ್ ಹೇಗಾಗುತ್ತೆ ಅಂತಂದರೆ ಬೈ ದ ಯುಟಿಲೈಸೇಷನ್ ಆಫ್ ATP ದ ರಿಡಕ್ಷನ್ ಪ್ರೋಸೆಸ್ ಏನಿದೆಯೋ, ಪಾಸ್ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಕನ್ವರ್ಟ್ಸ್ ಇನ್ ಟು ವಾಟ್? ಫಾಸ್ಫೋಗ್ಲಿಸರಾಲ್ಡಿಹೈಡ್ ಆ್ಯಂಡ್ DHAP ಡೈಹೈಡ್ರೋಕ್ಸೈಡ್ ಫಾಸ್ಫೇಟ್ ಬೈ ದ ರಿಡಕ್ಷನ್ ಪ್ರೋಸೆಸ್. ಸೊ ರೀಜನರೇಷನ್ ಆಫ್ ರೆಬೆಲೋಸ್ ಮೋನೋಫಾಸ್ಫೇಟ್ ಟೇಕ್ಸ್ ಪ್ಲೇಸ್ ಬೈ ಯುಟಿಲೈಸೇಷನ್ ಆಫ್ ATP. ದೆನ್ this ribulose monophosphate by the utilization of ATP converts into ribulose biphosphate. So ee reethiyagi carboxylation, reduction,
condensation and regeneration process galinda glucose na tayari Kelvin cycle nalli aagta bartade. Carboxylation of carbon dioxide acceptor ribulose biphosphate forming two molecules of 3-phosphoglycerate. Reduction, the 3-phosphoglycerate forms glyceraldehyde 3-phosphate, which can be used in the formation of carbon compound that is translocated. The next is regeneration of the carbon dioxide acceptor ribulose biphosphate from the glyceraldehyde 3-phosphate. So condensation anno vichara navilli discuss madilla. ನಾನಿಲ್ಲಿ ಒಂದು ಎನ್ಸೈಮಿನ ಬಗ್ಗೆ ಹೇಳಬೇಕಾಗಿತ್ತು. ಅದು ಯಾವುದು ಅಂತಂದರೆ, ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ಸಲ್ಲಿ ಒಂದು ಎನ್ಸೈಮ್ ಅತ್ಯಂತ ಪ್ರಮುಖ. ಅದು ಯಾವುದು ಅಂತಂದರೆ ರೆಬಲೋಸ್ ಬೈಪಾಸ್ಪೇಟ್ ಕಾರ್ಬಾಕ್ಸಿಲೇಸ್ ಎನ್ಸೈಮ್. ರೈಟ್, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ರೆಬಲೋಸ್ ಬೈಪಾಸ್ಪೇಟ್ ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡ್ತದೆ. ಆದರೆ ವೆನ್ the oxygen concentration is more, avage enagutte this ribulose biphosphate carboxylase enzyme is converted into ribulose biphosphate oxidase enzyme age convert agutte, avage nadiyode photorespiration. As the concentration of the oxygen increases and concentration of the carbon dioxide decreases, ಯಾಕೆ ಡಿಕ್ರೀಸ್ ಆಗುತ್ತೆ, ಡ್ಯೂ ಟು ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟಾ ಟು ಪ್ರಿವೆಂಟ್ ಎಕ್ಸೆಸಿವ್ ಲಾಸ್ ಆಫ್ ವಾಟರ್. ರೈಟ್, ಸ್ಟೊಮ್ಯಾಟಾ ಯಾಕೆ ಕ್ಲೋಸ್ ಆಗುತ್ತೆ, ಟು ಟೈಟ್ ಓವರ್ ದ ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್ ಟು ಚೆಕ್ ದ ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ದ ಫೋಟೋ ರೆಸ್ಪಿರೇಷನ್ ಇಸ್ ಫೇವರ್ಡ್ ಓವರ್ ಫೋಟೋಸಿಂಥಸಿಸ್. ದ ಫೋಟೋ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್. Some plant species that live in hot, dry climates, tumba jaasti dry environment iruvanta jagadalli beliyuvanta gidagalu, have been developed the mechanism through which the transpiration has been checked by the photorespiration process that takes place in two major type of plants. They are C4 plants and CAM plants. Photorespiration occurs yavagagatte when ribulose biphosphate carboxylase enzyme converts into ribulose biphosphate or oxygenase enzyme or oxidase enzyme. So avaga enagutte, avaga the breakdown of the 3-carbon compound takes place. ಯಾವುದದು 3-carbon ಮತ್ತೆ 2-carbon ಕಾಂಪೌಂಡ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸಿ, ಮೋರ್ ಕಾರ್ಬನ್ ಡೈಆಕ್ಸೈಡ್ ರೊಬೆಸ್ಕೋ ಜಾಯಿನ್ಸ್ ಕಾರ್ಬನ್ ಡೈಆಕ್ಸೈಡ್, ದೆನ್ ದ ಫೋಟೋಸಿಂಥಿಸ್ ಗ್ಲೂಕೋಸ್ ಇಸ್ ಪ್ರೊಡ್ಯೂಸ್ಡ್. ಇದು ನಾರ್ಮಲ್ ಫೋಟೋಸಿಂಥೆಟಿಕ್ ಪ್ರೋಸೆಸ್. ಫೋಟೋರೆಸ್ಪಿರೇಷನ್ ಯಾವುದು, ಮೋರ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ರೆಬೆಸ್ಕೋ ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಕನ್ವರ್ಟ್ ಇನ್ ಟು ಆಕ್ಸಿಡೇಸ್ ಎನ್ಸೈಮ್, ದೆನ್ ದ ಬ್ರೇಕ್ ಡೌನ್ ಆಫ್ ಆರ್ ಯು ಪಿ ಪಿ ಟೇಕ್ಸ್ ಪ್ಲೇಸ್. ರೆಬಿಲೋಸ್ ಬೈಪಾಸ್ಪೇಟೇ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಏನು ಕೊಡುತ್ತದೆ, ಗ್ಲೂಕೋಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್, ಗ್ಲೂಕೋಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಆ ಒಂದು ಪ್ರೋಸೆಸನ್ನು ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ರೆಸ್ಪಿರೇಷನ್ ಅಂದರೆ ದ ಟರ್ಮಿನಲ್ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಫುಡ್ ಮೆಟೀರಿಯಲ್ಸ್ ಅಂತ ಹೇಳ್ತೇವೆ. ಆಕ್ಸಿಡೇಷನ್ ಪ್ರೋಸೆಸ್ ಆಗಿಬಿಡ್ತದೆ, ಆವಾಗ ಗ್ಲೂಕೋಸ್ ತಯಾರಾಗೋಲ್ಲ, ಅಲ್ಲಿ ಎನರ್ಜಿ ಬ್ರೇಕ್ ಡೌನ್ ಆಗುತ್ತೆ. ಇಟ್ ಈಸ್ ಎ ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಹೇಳ್ತೇವೆ. ಫೋಟೋ ರೆಸ್ಪಿರೇಷನ್ ಈಸ್ ಎ ವೇಸ್ಟ್ಫುಲ್ ಪ್ರೋಸೆಸ್. ಯಾಕೆ ಅಂತಂದರೆ ಈ ಇಲ್ಲಿ ಯಾವುದೇ ಏನು ತಯಾರಾಗೋಲ್ಲ, ಆಕ್ಸಿಜನ್ ಲಿಬರೇಟ್ ಆಗೋಲ್ಲ, ATP ತಯಾರಾಗೋಲ್ಲ, ಗ್ಲೂಕೋಸು ತಯಾರಾಗೋಲ್ಲ. ಇನ್ಸ್ಟೆಡ್ ಆಫ್ ದಟ್ ದ ATP ಹ್ಯಾಸ್ ಬಿನ್ ಯೂಟಿಲೈಸ್ಡ್ ಫಾರ್ ದ ಬ್ರೇಕ್ ಡೌನ್ ಆಫ್ ರೆಬಲೋಸ್ ಬೈಪಾಸ್ಪೇಟ್. ಸೊ ಆದ್ದರಿಂದ ಫೋಟೋ ರೆಸ್ಪಿರೇಷನ್ ಇಸ್ ಎ ವೇಸ್ಟ್ಫುಲ್ ಪ್ರೋಸೆಸ್. ದ ನೆಕ್ಸ್ಟ್ ಈಸ್ ಅನ್ C4 ಫೋಟೋಸಿಂಥಸಿಸ್. ನೌ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ C4 ಫೋಟೋಸಿಂಥಸಿಸ್, which is also called as C4 pathway. It is also called as Hatch and Slick pathway. It is also called as cooperative photosynthesis. ಯಾಕೆ ಇದನ್ನು C4 pathway ಅಂತ ಕರೀತೇವೆ ಅಂತಂದರೆ,
C4 pathway is a special type of photosynthesis or special type of carbon dioxide fixation method takes place in C4 plants. ಹಾಗಾದರೆ C4 ಪ್ಲಾಂಟ್ಸ್ ಅಂತ ಯಾವುದನ್ನು ಕರಿಬೇಕು? ರೈಟ್, ಯಾವ ಪ್ಲಾಂಟ್ಸ್ಗಳಲ್ಲಿ ಈ C4 ಪಾತ್ವೇ ನಡೀತದೋ ಅವುಗಳು C4 ಪ್ಲಾಂಟ್ಸು. ಹಾಗಾದರೆ C4 ಪಾತ್ವೇ ಅಂತಂದ್ರೆ ಏನು? C4 ಪಾತ್ವೇ ಅಂತಂದರೆ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಒಪ್ಟೈನ್ ಈಸ್ ದ 4 ಕಾರ್ಬನ್ ಕಾಂಪೌಂಡ್ ಆಕ್ಸಲೋ ಅಸೆಟಿಕ್ ಆಸಿಡ್. ಹೆನ್ಸ್ ದಿಸ್ ಪಾತ್ವೇ ಈಸ್ ಕಾಲ್ಡ್ ಆಸ್ C4 ಪಾತ್ವೇ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಹ್ಯಾಟ್ಸ್ಲಿಕ್ ಪಾತ್ವೇ. ಯಾಕೆಂದರೆ ಅದನ್ನು ಡಿಸ್ಕವರ್ ಮಾಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟವ್ರು ಅವರೇ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕೋಆಪರೇಟಿವ್ ಫೋಟೋಸಿಂಥಿಸ್. ಯಾಕೆ? ಹಿಯರ್ ದ ಫೋಟೋಸಿಂಥೆಟಿಕ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಬೈ ದ ಕೋಆಪರೇಷನ್ ಆಫ್ ದ 2 ಕ್ಲೋರೋಪ್ಲಾಸ್ಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಸೆಲ್ಸ್. ಅದು ಯಾವುದು? ಮೀಸೋಫಿಲ್ ಸೆಲ್ನಲ್ಲಿರೋದೊಂದು, ಮತ್ತು ಬಂಡಲ್ ಶೀತ್ ಸೆಲ್ನಲ್ಲಿ ಇವೆರಡರ ಕ್ಲೋರೋಪ್ಲಾಸ್ಟ್ ಏನಿದೆಯೋ ಇವೆರಡರ ಕೋಆಪರೇಷನ್ನಲ್ಲಿ ಫೋಟೋಸಿಂಥಸಿಸ್ ನಡೆಯೋದ್ರಿಂದ ಗ್ಲುಕೋಸ್ ತಯಾರಾಗೋದ್ರಿಂದ ನಾವು ಅದನ್ನು ಕೋಆಪರೇಟಿವ್ ಫೋಟೋಸಿಂಥಸಿಸ್ ಅಂತ ಕರಿತೇವೆ. ನೋಡಿ, C4 ಫೋಟೋಸಿಂಥಸಿಸ್ ಅಂತಂದ್ರೆ ಏನು? The carbon dioxide is first incorporated into the 4 carbon compound, that is oxaloacetic acid. ಆದ್ದರಿಂದ C4 ಪಾತ್ವೇ, ದ C4 ಫೋಟೋಸಿನ್ಸ್ ಅಂತ ಕರಿತೇವೆ. ಎರಡನ್ನು ನೋಡಿ, C4 ಪ್ಲಾಂಟ್ಸ್ಗಳು ಯಾವ ಥರದ್ದು ಅಂತಂದರೆ ದ ಸ್ಟೊಮ್ಯಾಟಾ ಓಪನ್ಸ್ ಡ್ಯೂರಿಂಗ್ ದ ಡೇ. ನೋ ಡೌಟ್, ನಮ್ಮ ಎಲ್ಲ ಅದೇ ಇರೋದು. ನೆಕ್ಸ್ಟು ದ ಲೀಫ್ ವಿತ್ ಡೈಮಾರ್ಫಿಕ್ ಕ್ಲೋರೋಪ್ಲಾಸ್ಟ್. ಇದು ತುಂಬ ಮುಖ್ಯ. Leaf with the dimorphic chloroplast. ಯಾವುದನ್ನು ಡೈಮಾರ್ಫಿಕ್ ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ ಅಂತಂದರೆ, ಕ್ಲೋರೋಪ್ಲಾಸ್ಟ್ ಇಲ್ಲಿ ನಾವು ಎರಡು ಥರ ನೋಡ್ತೇವೆ. ಒನ್ ಈಸ್ ದ ಸ್ಟ್ರೋಮಾ ರಿಚ್, ಇನ್ನೊಂದು ಗ್ರಾನಾ ರಿಚ್. ಅಂದರೆ ಕೆಲವು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಗ್ರಾನಾ ಹೆಚ್ಚಿದ್ದು ಸ್ಟ್ರೋಮಾ ತುಂಬ ಅಲ್ಪ ಆಗಿರ್ತದೆ. ಅದೇ ಇನ್ನು ಕೆಲವು ಕೆಲವು ಸೆಲ್ಗಳಲ್ಲಿ ಅಥವಾ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಏನಿದೆ, ಸ್ಟ್ರೋಮಾ ಈಸ್ ರಿಚ್, ಗ್ರಾನಾ ಈಸ್ ಆಬ್ಸೆಂಟ್. ಸೊ ಆ ರೀತಿಯಾಗಿ ಎರಡೂ ತರಹದ ಕ್ಲೋರೋಪ್ಲಾಸ್ಟನ್ನು ನಾವು ನೋಡ್ತಾ ಇರೋದ್ರಿಂದ ನಾವು ಅದನ್ನು ಡೈಮಾರ್ಫಿಕ್ ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ. ಅವುಗಳನ್ನು ನಾವು ನೋಡ್ತೇವೆ. ಅದಿದ್ದಾಗ ಮಾತ್ರ C4 ಪಾತ್ವೇ ನಡೆಯುವುದು. ಫೋಟೋಸಿಂಥಸಿಸ್ ಕೋಆಪರೇಟಿವ್ ಅಂತ ಹೇಳಿದೆ, ಅದೇ ಇಲ್ಲಿ ಮಾತಾಡೋದು. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಂಡಲ್ ಶೀತ್ ಸೆಲ್ಸ್ ಆ್ಯಂಡ್ ಆಲ್ಸೋ ಇನ್ ಮೀಸೋಫಿಲ್ ಸೆಲ್ಸ್. ಈ ಬಿಟ್ರೆ ಕೋಆಪರೇಷನ್ ನಡೀತದೆ ನೋಡಿ. ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಥವಾ ಗ್ಲೂಕೋಸ್ ಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಂಡಲ್ ಶೀತ್ ಸೆಲ್ಸ್. ಯಾಕೆ? ಬಂಡಲ್ ಶೀತ್ ಸೆಲ್ಸ್ ಕಂಟೈನ್ಸ್ ದ ಕ್ಲೋರೋಪ್ಲಾಸ್ಟ್. ಯಾವ ಥರದ ಕ್ಲೋರೋಪ್ಲಾಸ್ಟು? ಸ್ಟ್ರೋಮಾ ರಿಚ್ ಕ್ಲೋರೋಪ್ಲಾಸ್ಟ್. ಆದ್ದರಿಂದ ಗ್ಲೂಕೋಸಿನ ತಯಾರಿ ಬಂಡಲ್ ಶೀತ್ ಸೆಲ್ಲಲ್ಲೇ ಆಗುತ್ತೆ. ಸೊ ಸಮ್ ಆಫ್ ದ ಅಡಾಪ್ಟಿವ್ ವ್ಯಾಲ್ಯೂಸ್, ಅಡಾಪ್ಟೇಷನ್ಸ್ಗಳೇನು? ಫೋಟೋಸಿಂಥಸೈಸ್ ಫಾಸ್ಟರ್ ದ್ಯಾನ್ C3 ಪ್ಲಾಂಟ್ಸ್ ಅಂಡರ್ ಹೈ ಲೈಟ್ ಇಂಟೆನ್ಸಿಟಿ ಅಂಡ್ ಹೈ ಟೆಂಪರೇಚರ್. ಇದರಲ್ಲಿ C3 ಸರಿಯಾಗಿ ನಡೆಯೋಲ್ಲ, ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಅದರಲ್ಲಿ ಅಚ್ಚುಕಟ್ಟಾಗಿ ಆಗುತ್ತೆ. ನೆಕ್ಸ್ಟು, ದ ಬೆಟರ್ ವೇ ಯೂಸ್ ಎಫಿಷಿಯನ್ಸಿ ದ್ಯಾನ್ C3 ಬಿಕಾಸ್ ವಾಟರನ್ನು ಬಹಳ ಎಫಿಷಿಯನ್ಸ್ ಆಗಿ ಬಳಸ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಪ್ಟೇಕ್ ಇಸ್ ಫಾಸ್ಟರ್, ಸೊ ದ ಯುಟಿಲೈಸೇಷನ್ ಆಫ್ ವಾಟರ್ ಇಸ್ ಆಲ್ಸೋ ಮೋರ್, ಸೊ ಡಸ್ ನಾಟ್ ನೀಡ್ ಟು ಕೀಪ್ ಸ್ಟೊಮ್ಯಾಟೊ ಓಪನ್ ಆಸ್ ಮಚ್. ನೆಕ್ಸ್ಟ್, C4 ಪ್ಲಾಂಟ್ಸ್ ಇನ್ಕ್ಲೂಡ್ ಸೆವೆರಲ್ ಥೌಸಂಡ್ ಸ್ಪೇಸಿಸ್ ಇದೆ. ಇನ್ ಅಟ್ಲೀಸ್ಟ್ 19 ಪ್ಲಾಂಟ್ ಫ್ಯಾಮಿಲೀಸ್ಗಳಲ್ಲಿ ನಾವು ಈ ಒಂದು C4 ಪಾತ್ವೇ ನಡೆಯುವಂತಹದನ್ನು ನೋಡ್ತೇವೆ. C4 ಪ್ಲಾಂಟ್ಸ್ ಮಾಡಿಫೈಡ್ ಪ್ರೋಸೆಸ್ ಆಫ್ C3 ಫೋಟೋಸಿಂಥಸಿಸ್ ಟು ಪ್ರಿವೆಂಟ್ ಫೋಟೋ ರೆಸ್ಪಿರೇಷನ್. C4 ಮೆಕ್ಯಾನಿಸಮ್ ಯಾಕೆ ಹುಟ್ಟಾಕೊಂಡು ಗಿಡಗಳು ಅಂತಂದರೆ ಟು ಪ್ರಿವೆಂಟ್ ಫೋಟೋ ರೆಸ್ಪಿರೇಷನ್, ಬಿಕಾಸ್ ಫೋಟೋ ರೆಸ್ಪಿರೇಷನ್ ಈಸ್ ಎ ವೇಸ್ಟ್ಫುಲ್ ಪ್ರೋಸೆಸ್. C4 ಪ್ಲಾಂಟ್ಸ್ ಪರ್ಫಾರ್ಮ್ ದ ಕೆಲ್ವಿನ್ ಸೈಕಲ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್ ವಿತಿನ್ ದ ಲೀಫ್, ಡಿಫ್ರೆಂಟ್ ಲೊಕೇಶನ್ಸ್ ವಿತಿನ್ ದ ಲೀಫ್ ದ್ಯಾನ್ C3 ಪ್ಲಾಂಟ್ಸ್. C3 ಪ್ಲಾಂಟ್ಸಲ್ಲಿ ಒಂದೇ ಕ್ಲೋರೋಪ್ಲಾಸ್ಟ್ನಲ್ಲಿ ಎಲ್ಲ ಕೆಲಸವೂ ಮುಗಿದೋಗುತ್ತೆ, ಆದರೆ C4 ಪಾತ್ವೇಲಿ ಹಂಗಿಲ್ಲ.
ಸೊ ನೋಡಿ C4 ಪಾತ್ವೇ ಯಾವ ಪ್ಲ್ಯಾಂಟ್ಸ್ಗಳಲ್ಲಿ ಆಗುತ್ತೋ ಆ ಪ್ಲ್ಯಾಂಟ್ಸ್ಗಳನ್ನು C4 ಪ್ಲ್ಯಾಂಟ್ಸ್ ಅಂತ ಕರಿತೇವೆ. ಆ C4 ಪ್ಲ್ಯಾಂಟ್ಸಿನ ಎಲೆಯ ಅನಾಟಮಿಯನ್ನು ನೋಡಿದಾಗ ನಮಗೆ ಒಂದು ಸ್ಪೆಷಾಲಿಟಿ ಕಾಣಿಸ್ಕೊಳ್ಳುತ್ತೆ. ಆ ಸ್ಪೆಷಾಲಿಟಿ ನಮಗೆ ತಿಳಿಸ್ಕೊಡೋನು ಹ್ಯಾನ್ಸ್ ಕ್ರೆನ್ಸ್ ಅನ್ನುವಂಥ ವ್ಯಕ್ತಿ. ಆದ್ದರಿಂದ ಅದನ್ನು ಕ್ರೆನ್ಸ್ ಅನಾಟಮಿ ಅಂತ ಕರೀತಾರೆ. ಯಾವುದನ್ನು ಕ್ರೆನ್ಸ್ ಅನಾಟಮಿ ಅಂತ ಕರಿತೇವೆ ಅಂತಂದರೆ, ಏನು ಬಂಡಲ್ ಶೀತ್ ಸೆಲ್ಸ್ ಇದೆಯೋ ಆ ಬಂಡಲ್ ಶೀತ್ ಸೆಲ್ಸಿನ ಹೊರಭಾಗದಲ್ಲಿ ಮೀಸೋಫಿಲ್ ಸೆಲ್ಗಳು ಕಾನ್ಸಂಟ್ರಿಕ್ ಆಗಿ ಅರೇಂಜ್ ಆಗಿರ್ತವೆ. ಸೊ ಅಲ್ಲಿ ಕೇವಲ ಸ್ಪಾಂಜಿ ಪ್ಯಾರೆನ್ಕೈಮಾವನ್ನು ಮಾತ್ರ ನೋಡ್ತೇವೆ ಮೀಸೋಫಿಲ್ನಲ್ಲಿ. ಅವುಗಳು ಹೇಗೆ ಅರೇಂಜ್ ಆಗಿದ್ದಾವೆ, ಬಂಡಲ್ ಶೀತಿನ ಹೊರಭಾಗದಲ್ಲಿ ಕಾನ್ಸಂಟ್ರಿಕ್ ಆಗಿ ಅರೇಂಜ್ ಆಗಿರ್ತವೆ. ಮೀಸೋಫಿಲ್ ಸೆಲ್ಸ್ ಆ್ಯಂಡ್ ಬಂಡಲ್ ಶೀತ್ ಸೆಲ್ಸ್ ಫಾರ್ಮ್ಸ್ ಟೂ ಕಾನ್ಸಂಟ್ರಿಕ್ ಲೇಯರ್ಸ್ ಅರೌಂಡ್ ದ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಬಂಡಲ್ ಶೀತ್ ಆರ್ ಕ್ಲೋಸ್ ಟುಗೆದರ್, ಎಲ್ಲ ತುಂಬ ಒತ್ತೊತ್ತಾಗಿ ಇದ್ದು ಪ್ಲಾಸ್ಮೋಡೆಸ್ಪಿಡಲ್ ಕನೆಕ್ಷನಲ್ಲಿ ಬೆಸೆದಿರ್ತವೆ. ಅದೇ C3 ಪ್ಲಾಂಟ್ಸ್ನ ಲೀವ್ಸ್ಗಳು ದೇ ಆರ್ ವೆಲ್ ಸಪರೇಟೆಡ್ ಬಂಡಲ್ ಶೀಟ್ಸ್ ಆ್ಯಂಡ್ ಡು ನಾಟ್ ಹ್ಯಾವ್ ಕ್ರನ್ಸ್ ಅನಾಟಮಿ, ಆ ರೀತಿಯಾಗಿಲ್ಲ. ಸೊ ಇಲ್ಲಿ ನಾವು ಪ್ಯಾಲಸೈಟ್ ಪ್ಯಾರನ್ಕೈಮ, ಸ್ಪಾಂಜಿ ಪ್ಯಾರನ್ಕೈಮ ಇವೆರಡು ಇರುವಂಥದನ್ನು ನಾವು ನೋಡ್ತೇವೆ. C3 ಸೈಕಲ್ ಹೇಗಾಗುತ್ತೆ ನೋಡೋಣ. ಇದು ಮೀಸೋಫಿಲ್ ಸೆಲ್ಲು, ಇದು ಬಂಡಲ್ ಶೀತ್ ಸೆಲ್ಲು. ಈ ಮೀಸೋಫಿಲ್ ಸೆಲ್ ಗ್ರಾನಾ ರಿಚ್, ಲೈಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಇದು ಸ್ಟ್ರೋಮಾ ರಿಚ್, ಕಾರ್ಬನ್ ಡೈ ಫಿಕ್ಸೇಷನ್ ಸೈಕಲ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಈ ಕ್ಲೋರೋಪ್ಲಾಸ್ಟಲ್ಲಿ ಏನು ಮೆಂಬ್ರೈನ್ ಆಫ್ ದ ಥೈಲಾಕಾಯ್ಡ್ಸ್ ಇತ್ತೋ ಅಲ್ಲಿ ಲೈಟ್ ರಿಯಾಕ್ಷನ್ ನಡೀತು, ಅಲ್ಲಿ ATP NADPH ತಯಾರಾಯಿತು. ಅವುಗಳನ್ನು ನಾವು ನೆಕ್ಸ್ಟ್ಗೆ ಬಳಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಏನು ಸ್ವಲ್ಪ ಪ್ರಮಾಣದ ಸ್ಟ್ರೋಮಾ ಇದೆಯೋ ಅಲ್ಲಿ ಏನಿದೆ ಅಂತಂದರೆ ಪೈರವೇಟ್ ಇದೆ ಅಥವಾ ಪೈರವಿಕ್ ಆ್ಯಸಿಡ್ ಇದೆ. ದೀಸ್ ಪೈರವೇಟ್ ಬೈ ದ ಯುಟಿಲೈಸೇಷನ್ ಆಫ್ ATP, ದಟ್ ಮೀನ್ಸ್ ಬೈ ದ ಕನ್ವರ್ಷನ್ ಆಫ್ ATP ಇಂಟು ADP by the release of one inorganic phosphate, that inorganic phosphate has binded to a pyruvate and convert it into 3 molecules of phosphoenol pyruvate. The phosphoenol pyruvate, the 3 carbon compound in idyo, that is the major compound which fixes the atmospheric carbon dioxide. So phosphoenol pyruvate by the fixation of carbon dioxide with the help of PEP carboxylase enzyme, the carbon dioxide fixation takes place. The first carbon dioxide fixation takes place here. So ado the 3 carbon compound by carbon dioxide converts into 4 carbon compound, that is oxaloacetic acid, which is the first stable compound that is obtained in C3 pathway. ಸೊ ಆದ್ದರಿಂದಾನೇ ಈ ಸೈಕಲ್ಗೆ ನಾವು C4 ಸೈಕಲ್ ಅಂತ ಕರೀತಾ ಇರೋದು. ದಿಸ್ 4 ಕಾರ್ಬನ್ ಆಕ್ಸಲೋ ಅಸೆಟಿಕ್ ಆಸಿಡ್ ಕನ್ವರ್ಟ್ಸ್ ಇನ್ ಟು ಮ್ಯಾಲಿಕ್ ಆಸಿಡ್ ಬೈ ದ ಕನ್ವರ್ಷನ್ ಆಫ್ NADP ಟು NADPH. ದಿಸ್ ಮ್ಯಾಲಿಕ್ ಆಸಿಡ್ ಎಂಟರ್ಸ್ ಇನ್ ಟು ದ ಬಂಡಲ್ ಶೀತ್ ಸೆಲ್ಸ್ ಥ್ರೂ ಪ್ಲಾಸ್ಮೋ ಡೆಸ್ಮೆಟಲ್ ಕನೆಕ್ಷನ್. This malic acid converts into pyruvic acid by the release of carbon dioxide. That means the 4 carbon compound malic acid converted into 3 carbon compound pyruvate by the release of carbon dioxide. This released carbon dioxide has been entered into the Kelvin cycle or the dark reaction by which the ಸಿಂಥಸಿಸ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್. ರೈಟ್, ಇನ್ನು ಉಳ್ಕೊಂಡ್ರೆ ಈ ಪೈರುವೇಟ್ ಏನಾಗುತ್ತೆ, ದಿಸ್ ಪೈರುವೇಟ್ ಆಫ್ ದ ಪೈರುವಿಕ್ ಆಸಿಡ್ ಎಂಟರ್ಸ್ ಇನ್ ಟು ದ ಮೀಸೋಫಿಲ್ ಸೆಲ್ ಥ್ರೂ ದ ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್. ಸೊ ಈ ರೀತಿಯಾಗಿ ಸೈಕ್ಲಿಕ್ ಪ್ರೋಸೆಸ್ ನಡೀತಾ ಬರ್ತದೆ. ಇದನ್ನು ನಾವು C4 ಪಾತ್ವೇ ಅಂತ ಕರೀತೇವೆ. ದ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಇನ್ C4 ಪಾತ್ವೇ, ಎರಡು ಜಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗುತ್ತೆ. ಅದು ಯಾವ್ಯಾವುದು ಅಂತಂದರೆ, ಒಂದು
ಮೀಸೋಫಿಲ್ ಸೆಲ್ನಲ್ಲಿ ಆಗುತ್ತೆ, ಆದರೆ ಗ್ಲೂಕೋಸಿನ ತಯಾರಿ ಆಗೋಲ್ಲ. ಇನ್ನೊಂದು ಬಂಡಲ್ ಶೀತ್ ಸೆಲ್ನಲ್ಲಿ ಆಗುತ್ತೆ, ಅಲ್ಲಿ ಗ್ಲೂಕೋಸಿನ ತಯಾರಿ ಆಗುತ್ತೆ. ಇಲ್ಲಿ ಮೀಸೋಫಿಲ್ ಸೆಲ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಯಾರು? ಪಿಇಪಿ ಕಾರ್ಬಾಕ್ಸಿಲೇಸ್ ಎನ್ಝೈಮ್ ಇಂದ ಫಾಸ್ಫೋಯಿನಲ್ ಪೈರುವೇಟ್. ಇಲ್ಲಿ ರೊಬೆಸ್ಕೋ ಎನ್ಝೈಮ್ ಇಂದ ಆರ್ ಯು ಬಿ ಪಿ ಇಸ್ ದ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಇದು ಅತ್ಯಂತ ಪ್ರಮುಖವಾಗಿ ಈ ಒಂದು ಸಿ ಫೋರ್ ಪಾತ್ವೆಯಲ್ಲಿ ತಿಳ್ಕೋಬೇಕಾದಂಥ ವಿಚಾರ, ರೈಟ್? ಸೊ ಅಲ್ಲಿಗೆ ಸಮ್ ಆಫ್ ದ ಮೇಜರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಫೋಟೋಸಿಂಥಸಿಸ್ ಅನ್ನು ತಿಳ್ಕೊಂಡಿದ್ದಾವೆ. ಈ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮುಂದಿನ ವಿಚಾರ ಏನಿದೆಯೋ ಅವುಗಳನ್ನು ಡಿಸ್ಕಸ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.